ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡಿ ಫೈರ್ ಗೇಮಿಂಗ್. ಹೈದರಾಬಾದ್ ತಂಡದ ಬ್ಯಾಟಿಂಗ್ ಬಿರುಗಾಳಿಗೆ ಧೂಳಿಪಟವಾದ ಮುಂಬೈ ಇಂಡಿಯನ್ಸ್. ಆರ್ ಸಿ ಬಿ ತಂಡದ ಆಲ್ ಟೈಮ್ ರೆಕಾರ್ಡ್ ವಿಶ್ವ ದಾಖಲೆನ ಮುರಿದಿದ್ದಾರೆ ಗುರು ಎಸ್ ಆರ್ ಎಚ್ ಹೈದರಾಬಾದ್ ಟೀಮ್ ಅವರು. ಗೈಸ್, ಯಾರೆಲ್ಲ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೂ ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಗೈಸ್, ಟಾಟಾ ಐ ಪಿ ಎಲ್ 2024 ಎಂಟನೇ ಪಂದ್ಯ ಮುಂಬೈ ಇಂಡಿಯನ್ಸ್ ವರ್ಸಸ್ ಹೈದರಾಬಾದ್ ಮುಖಾಮುಖಿ ಆಗಿತ್ತು. ಇವತ್ತು ಈ ಒಂದು ಪಂದ್ಯದಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ಎಸ್ ಆರ್ ಎಚ್. 20 ಓವರ್ಸ್ ಅಲ್ಲಿ 277 ರನ್ ಗಳನ್ನ ಹೊಡೆದಿದ್ದಾರೆ ಗುರು. ಇದರ ಮುಖಾಂತರ ಆರ್ ಸಿ ಬಿ ತಂಡದ ಆಲ್ ಟೈಮ್ ರೆಕಾರ್ಡ್ 263 ರನ್ಸ್ ಆಗಿದ್ದಂತಹ ವಿಶ್ವ ದಾಖಲೆನ ಇವಾಗ ಎಸ್ ಆರ್ ಎಚ್ ತಂಡ ಧೂಳಿಪಟ ಮಾಡಿದೆ ಅಂತಾನೆ ಅನ್ಬೋದು. ಈ ಒಂದು ಮ್ಯಾಚ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ಎಸ್ ಆರ್ ಎಚ್ ತಂಡ. ಬೆಸ್ಟ್ ಓಪನಿಂಗ್ ನ ಕಂಡುಕೊಳ್ತು. ತಂಡದ ರನ್ಸ್ 45 ರನ್ಸ್ ಆಗಿದ್ದಾಗ ಮಯಾಂಕ್ ಅಗರ್ವಾಲ್ ಅವರು 11 ರನ್ಸ್ ನ ಹೊಡೆದು ಔಟ್ ಆದ್ರು. ಅದಾದ ನಂತರ ತ್ರವಿಶ್ ಹೆಡ್ ಹಾಗೇನೆ ಅಭಿಷೇಕ್ ಶರ್ಮಾ ಅವರು ಮುಂಬೈ ಇಂಡಿಯನ್ಸ್ ಬೌಲರ್ಗೆ ಮುಟ್ ನೋಡ್ಕೊಳೋ ಹಾಗೇನೆ ಕೊಟ್ಟರು ಅಂತ ಹೇಳ್ಬೋದು. ಅದರಲ್ಲಿಯೂ ತ್ರವಿಶ್ ಹೆಡ್ ಅವರು 4 ಹಾಗೆ ಸಿಕ್ಸ್ ಗಳ ಮೂಲಕ ಮುಂಬೈ ಇಂಡಿಯನ್ಸ್ ಬೌಲರ್ಗಳು ದಂಗಾಗೋ ಹಾಗೇನೆ ಮಾಡಿದ್ರು. ತ್ರವಿಶ್ ಹೆಡ್ ಅವರು ಲಾಸ್ಟಲ್ಲಿ ಕೇವಲ 24 ಬಾಲ್ಸ್ ಅಲ್ಲಿ 258 ಸ್ಟ್ರೈಕ್ ರೇಟಲ್ಲಿ ಟೋಟಲ್ ಆಗಿ 3 ಸಿಕ್ಸರ್ ಹಾಗೂ 9 ಫೋರ್ಗಳನ್ನ ಹೊಡೆದು 62 ರನ್ಸ್ನ ಹೊಡೆದು ಔಟ್ ಆಗ್ತಾರೆ. ಇದಾದ ಮೇಲೆ ಅಭಿಷೇಕ್ ಶರ್ಮಾ ಹಾಗೆ ಅಡಾನ್ ಮಾರ್ಕ್ ಅವರು ಸಪೋರ್ಟ್ ಆಗಿ ನಿಂತರು ಹೈದರಾಬಾದ್ಗೆ. ಯುವ ಆಟಗಾರ ಅಭಿಷೇಕ್ ಶರ್ಮಾ ಅವರು ಕೂಡ ಬೌಂಡ್ರೀಸ್ ಸಿಕ್ಸರ್ಗಳನ್ನ ಹೊಡೆದು ಸ್ಟೇಡಿಯಂ ಮೂಲೆ ಮೂಲೆಯಲ್ಲೂ ಇವತ್ತು ಸಿಕ್ಸರ್ ಹಾಗೂ ಫೋರ್ಗಳ ಸುರಿಮಳೆನೆ ಇತ್ತು. ಅಭಿಷೇಕ್ ಶರ್ಮಾ 23 ಬಾಲ್ಗಳಲ್ಲಿ 7 ಸಿಕ್ಸರ್ ಹಾಗೆ 3 ಫೋರ್ಸ್ಗಳೊಂದಿಗೆ 273 ಸ್ಟ್ರೈಕ್ ರೇಟಲ್ಲಿ 63 ರನ್ಸ್ನ ಹೊಡೆದ್ರು, ವಿಕೆಟ್ ಕೊಟ್ಟು ಹೊರಗಡೆ ಹೋಗ್ತಾರೆ. ಆಮೇಲೆ ಹೆನ್ರಿಚ್ ಕ್ಲಾಸಿನ್ 34 ಬಾಲ್ಸಲ್ಲಿ 7 ಸಿಕ್ಸರ್ 4 ಫೋರ್ಸ್ಗಳನ್ನ ಹೊಡೆದು 80 ರನ್ಸ್ನ ಹೊಡಿತಾರೆ. ಅದಾದಮೇಲೆ ಅದಮ್ ಮಾರ್ಕಮ್ 28 ಬಾಲ್ಸ್ಗಳಲ್ಲಿ 1 ಸಿಕ್ಸರ್ ಹಾಗೂ 2 ಫೋರ್ ಹೊಡೆದು 48 ರನ್ಸ್ನ ಹೊಡೆದ್ರು. ಇದರ ಮುಖಾಂತರ ಎಸ್ ಆರ್ ಎಚ್ ತಂಡ ಕೇವಲ 20 ಓವರ್ಸಲ್ಲಿ 3 ವಿಕೆಟ್ಸ್ನ ಕಳ್ಕೊಂಡು 277 ರನ್ಸ್ನ ಹೊಡಿತಾರೆ. ಇದು ಐ ಪಿ ಎಲ್ ಇತಿಹಾಸದಲ್ಲೇ ತಂಡ ಒಂದು ಕಲೆ ಹಾಕಿದ ಅತಿ ಹೆಚ್ಚು ರನ್ಸ್ ಇದಾಗಿದೆ. ಇದಕ್ಕೂ ಮುಂಚೆ ನಮ್ಮ ಆರ್ ಸಿ ಬಿ ತಂಡ 11 ವರ್ಷಗಳ ಹಿಂದೆ 263 ರನ್ಸ್ನ ಬಾರಿಸಿ ವಿಶ್ವ ದಾಖಲೆ ಮಾಡಿದ್ರು. ಇದು ಇಲ್ಲಿವರೆಗೂ ಆಗಿರುವಂತಹ ವಿಶ್ವ ದಾಖಲೆ ಆಗಿತ್ತು. ಆದರೆ ಇವತ್ತು ಎಸ್ ಆರ್ ಎಸ್ ತಂಡ ಈ ಒಂದು ವಿಶ್ವ ದಾಖಲೆನ ಮುರಿದಿದ್ದಾರೆ 277 ರನ್ಸ್ನ ಹೊಡೆಯುವ ಮುಖಾಂತರ. ಲಾಸ್ಟಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಇನ್ನೂ ಚೆನ್ನಾಗಿ ಆಡಬೇಕಿತ್ತು ಅಂತ ಅನ್ನಿಸ್ತು. ಹಾಗೆ ಲಾಸ್ಟಲ್ಲಿ ಡೇವಿಡ್ ಅವರು ಕೂಡ ಸಿಕ್ಸರ್ಗಳನ್ನ ಹೊಡೆದು ಸಿಕ್ಸರ್ 4 ಬೌಂಡ್ರೀಸ್ನ ಹೊಡಿತಾ ಇದ್ರು. ಆದರೂ ಕೂಡ ಏನು ಎಷ್ಟೇ ಎಫರ್ಟ್ ಹಾಕಿದ್ರು ಕೂಡ ಮ್ಯಾಚ್ ಅಲ್ಲಿಗೆ ಮುಗಿದಿತ್ತು. ಗಾಯ್ಸ್, ಯಾರ್ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳು ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್.